ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಪುನೀತ್ ಪುಣ್ಯಸ್ಮರಣೆ ಮಾಡಲಾಯಿತು ಜಗತ್ತಿನ ಇತಿಹಾಸ ಪುಟಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಶಾಶ್ವತವಾಗಿ ಉಳಿದುಕೊಳ್ಳಲಿದೆ ಎಂದು ಕುಕನೂರು ಪಟ್ಟಣದ ಪೂಜ್ಯ ಮಹಾದೇವ ದೇವರು ಹೇಳಿದರು ಅವರು ಪಟ್ಟಣದ ಅನ್ನದಾನೇಶ್ವರ ಮಠದಲ್ಲಿ ಶಂಬಣ್ಣ ಜೋಳದ ಅಭಿಮಾನಿ ಬಳಗದಿಂದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಮಕ್ಕಳಿಗೆ ಪುಸ್ತಕ ಪೆನ್ ವಿತರಣಾ ಸಮಾರಂಭದ ನೇತೃತ್ವ ಿ ಮಾತನಾಡುತ್ತಾ ನಮಗೆ ಸಮಾಜ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದರ ಬಗ್ಗೆ ನಮ್ಮಲ್ಲಿ ಚಿಂತನೆ ಇರಬೇಕು ಪುನೀತ್ ರಾಜ್ಕುಮಾರ್ ಅವರು ಸಮಾಜಕ್ಕಾಗಿ ಬದುಕಿ ನೊಂದವರ ವಿದ್ಯಾರ್ಥಿಗಳ ಸೇವೆ ಮಾಡಿದರು ಅವರ ಕಾರ್ಯವನ್ನು ಎಲ್ಲರೂ ಸ್ಮರಣೆ ಮಾಡಿ ಅವರಂತೆ ಸಮಾಜಮುಖಿ ಕಾರ್ಯಕ್ಕೆ ಮುಂದಾಗಬೇಕು ಎಂದರು ನಂತರ ಮಾತನಾಡಿದ ಶರಣಯ್ಯ ಇಟಗಿಯವರು ಒಬ್ಬ ಕಲಾವಿದನಾಗಿ ಹುಟ್ಟಿ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ ಅವರ ಬದುಕಿನ ಪ್ರತಿಯೊಂದು ಹೆಜ್ಜೆಯೂ ಇಂದಿನ ಸಮಾಜಕ್ಕೆ ಪ್ರೇರಣೆಯಾಗಬೇಕು ಅವರ ಬದುಕಿನ ಕೊನೆಯ ಚಿತ್ರ ಗಂಧದ ಗುಡಿ ಚಿತ್ರವನ್ನ ಎಲ್ಲರೂ ನೋಡಿ ಎಂದರು ಈ ಸಂದರ್ಭದಲ್ಲಿ ಎರಡ್ನೂರು ಪುಟ್ಟ ಮಕ್ಕಳಿಗೆ ಪುಸ್ತಕ ಗಳನ್ನು ಶಂಬಣ್ಣ ಜೋಳದ ಅಭಿಮಾನಿ ಬಳಗದ ಪ್ರಶಾಂತ್ ಕರುಗಲ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಗದಿಗೆಪ್ಪ ಶೆಟ್ಟಿ ಬಸವರಾಜ್ ಕೊಡ್ಲಿ ಮೇಘರಾಜ ಜಿಡಿಗಿ ಸಂಗಮೇಶ್ ಕಲ್ಮಠ ಯಲ್ಲಪ್ಪ ಹೊಸಮನಿ ಅನ್ನಪೂರ್ಣ ಗುರಿಕಾರ್ ಮಂಜಮ್ಮ ಬೆದವಟ್ಟಿ ಸರೋಜಮ್ಮ ರಾಮಣ್ಣ ಶಿವಣ್ಣ ರಮೇಶ್ ಹಿಂದಲ್ಮನಿ ಗುದ್ನಪ್ಪ ಹೊಸಮನಿ ಜಗದೀಶಯ್ಯ ಕಳ್ಳಿಮಠ್ ಮತ್ತು ಪ್ರಭು ಶಿವಚಿಂಪರ್ ಇತರರು ಇದ್ದರು ಚೆನ್ನಯ್ಯ ಹಿರೇಮಠ್ ಎನ್ ಕೆ ಎಸ್ ಟಿ ವಿ ಫೋರ್ ಕೊಕ್ನೂರ್ ತಾಲೂಕು